नमस्कार 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 हाय फ्रेंड्स वेलकम बैक टू गायत्री किचन यूट्यूब चैनल रेसिपी नानु चिकन सांबार हेंग सख्त हेकोड़ी वमे ट्रई मोड़ी निम्मे नोड़ी वन के जी चिकन तक तोदिटी वन के जी वो सणदादी वगरणे हच्चिटी रुचि के तक उप नोड़ी एर स्पून मीडियम सैजली चिल्ली पौडर मूर् स्पून धनिया पुड़ी एरडे एर सण हचको टमेटो एर बेल्लुली मध्यम गात्र बिड़सिट्टिदीनि स्वल्प कोत्तंबरी सोप्पु एरडु ईरुळ्ळि इदु रुब्बक्के एरडु चक्के हत्तु लवंग हाकोंडिदीनि ओंदु स्पून मेणसु ओंदु स्पून अष्टु शुंठि इष्टु नोडि इष्टु रुब्बबेकु नोडि अर्ध होळ्ळु निमगे तोर्सक्कंत इट्कोंडिदीनि इदु कायि हाळु तक्कोळ्तीनि इदन्न सांबार्गे तुंबा चेन्नागिरुत्ते ओम्मे निम्म मनेयल्लि ट्रै माडि नोडि ತಿರುಚಿ ಇದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿ ನಾವು ಹಸಿದು ಏನು ಉರಿಯಲ್ಲ ಮಸಾಲೆ ರುಬ್ಬಿಕೊಂಡೋಣ ನೋಡಿ 2 ಸ್ಪೂನ್ ಎಣ್ಣೆ ಹಾಕಿದಿನಿ ಚಿಕ್ಕದೊಂದು ಈರುಳ್ಳಿ ಸಣ್ಣ ಕಚ್ಚಾಕೊಂಡಿದಿನಿ ಇದು ಒಗ್ಗರಣೆಗೆ ಚಿಕನ್ ಗೆ ನೋಡಿ ಸ್ವಲ್ಪ ಈ ಫ್ರೈ ಮಾಡೋಣ ಸ್ವಲ್ಪ ಗೋಲ್ಡನ್ ಬರ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಚಿಕನ್ ಹಾಕೊಳ್ಳೋಣ ನೋಡಿ ಈ ತರ ಫ್ರೈ ಆಗ್ತಾ ಇರಬೇಕು ನೋಡಿ ಒಂದು 2 ಸೆಕೆಂಡ್ ಆಗಿದೆ ನೋಡಿ ಇದಕ್ಕೆ ಈಗ ಚಿಕನ್ ಹಾಕೊಳ್ಳಬೇಕು ನೋಡಿ ಚಿಕನ್ ಹಾಕ್ತಾ ಇದೀನಿ ಇದು 1 ಕೆಜಿ ಗಾಗಷ್ಟು ಮಾತ್ರ ಮಸಾಲೆ ತೋರಿಸ್ತರೋದು ನೀವು ಬೇಕಾದ್ರೆ ಜಾಸ್ತಿ ಡಬಲ್ ಮಾಡ್ಕೊಳ್ಳಿ ಬೇಕಾದ್ರೆ 2 ಕೆಜಿ ಮಾಡಿದ್ರೆ ಅದನ್ನ ಡಬಲ್ ಮಸಾಲೆ ನೋಡಿ ಈ ತರ 1 ಕೆಜಿ ಚಿಕನ್ ಕರೆಕ್ಟ್ ಆಗಿ ತಗೊಂಡಿದೀನಿ ಸ್ವಲ್ಪ ಅರಿಶಿನ ನೋಡಿ ಇಲ್ಲಿಗೆ ನೀವು ಉಪ್ಪು ಇಡಬೇಕಲ್ವ ಇವಾಗಲೇ ಕಲ್ಲು ಹಾಕ್ಬಿಡ್ತೀನಿ ಅಷ್ಟು ತಿರುಗಿಸಿ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಡೋಣ ಇವಾಗ ಇದು ಬೇಯಿಸೋದಕ್ಕೆ ನಾವು ಒಂದು ಸತಿ ಮಸಾಲೆ ರೆಡಿ ಮಾಡ್ಕೊಂಡು ಬಂದ್ಬಿಡೋಣ ಸ್ವಲ್ಪ ಎಣ್ಣೆ ಹಾಕೊಂಡು ಇಷ್ಟು ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ಬಿಡೋಣ ಅಷ್ಟರಲ್ಲಿ ತೆಂಗಿನಕಾಯಿ ಹಾಲು ತಕ್ಕೊಂಡ್ಬಿಡೋಣ ಅಷ್ಟಕ್ಕೆ ನೋಡಿ ಈಗ ಎಣ್ಣೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಇದಕ್ಕೆ ಈರುಳ್ಳಿ ನೋಡಿ ಈರುಳ್ಳಿ ಎರಡು ಚಿಕ್ಕ ಸೈಜ್ ಎರಡು ಬೆಳ್ಳುಳ್ಳಿನ ಸಿಪ್ಪೆ ಸುರಿದಿಲ್ಲ ಹಾಗೆ ಹಾಕೊಳ್ತೀನಿ ನೋಡಿ ಎಲ್ಲ ಒಟ್ಟಿಗೆ ಉರಿಬೇಕು ಚೆನ್ನಾಗಿರುತ್ತೆ ನೋಡಿ ಚಕ್ಕೆ ಲವಂಗ ಮೆಣಸು ಕೊತ್ತಂಬರಿ ಸೊಪ್ಪು ಶುಂಠಿ ಎರಡು ಚಿಕ್ಕ ಆಟೆ ಟೊಮೆಟೊ ಇಷ್ಟು ಹುರಿದ್ಬಿಡೋಣ ಸತಿ ಎಲ್ಲ ರೆಸಿಪಿನು ಟ್ರೈ ಮಾಡಿರ್ತೀರಾ ಇದೊಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಗೌಡ್ರ ಮನೆ ಸಾಂಬಾರು ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫುಲ್ಲು ಫ್ರೈ ಆದಮೇಲೆ ಧನಿಯಾ ಪುಡಿ ಚಿಲ್ಲಿ ಪೌಡ್ರು ಫುಲ್ಲು ಜಸ್ಟ್ ಅದ್ರ ಮೇಲೆ ಹಾಕಿ ಹಂಗೆ ತಿರುಗಿಸ್ಕೋಬೇಕಷ್ಟೇ ಫುಲ್ಲು ಫ್ರೈ ಆದಮೇಲೆ ಹಾಕೋಬೇಕು ಇದನ್ನು ಉರಿಯಕ್ಕೆ ಹೋಗಬಾರ್ದು ಇದು ಉರಿದಾಗಿದೆ ಆಫ್ ಮಾಡಿದೀನಿ ಗ್ಯಾಸ್ ಇದಕ್ಕೆ ಈ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಹಾಕಿ ಸುಮ್ಮನೆ ಜಸ್ಟ್ ಒಂದು ಮಿಕ್ಸ್ ಮಾಡೋಣ ಅಷ್ಟೇ ಅದೇನ್ ಜಾಸ್ತಿ ಉರಿಯೋದು ಬೇಡ ನೋಡಿ ಮಸಾಲೆ ರುಬ್ಬಾಗಿದೆ ಇದನ್ನ ಹಾಕೋಣ ಇದಕ್ಕೆ ಚಿಕನ್ ಬೆಂದಿದೆ ಇವಾಗ ನಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಕುದಿಬೇಕು ಒಂದು 5 ನಿಮಿಷ ಕುದಬೇಕಾದ್ರೆ ಕಾಯಿಹಾಲು ಹಾಕೊಳ್ಳೋಣ ಇದಕ್ಕೆ ನೀರು ಹಾಕೋತೀನಿ ಇವಾಗ ನೋಡಿ
ನಮಗೆ ಎಷ್ಟಕ್ಕಷ್ಟು ನೀರು ಹಾಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕೆ ಇಕ್ಕೋಣ ಒಂದು 5 ನಿಮಿಷ ಮಿಕ್ಸ್ ಮಾಡ್ತಾ ಇದೀನಿ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಕಣ ನೋಡಿ ಸಾಂಬಾರ್ ಇದು ಕುದಿತಾ ಇದೆ ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕೊಂಡು ಬಿಡ್ತೀನಿ ನೋಡಿ ಹಾಲು ಇಷ್ಟು ಬಂದಿದೆ ಹಾಲು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರ್ ಆಲ್ಮೋಸ್ಟ್ ತೆಂಗಿನಕಾಯಿ ಹಾಲು ಹಾಕ್ರೆ ಚೆನ್ನಾಗಿ ಬರುತ್ತೆ ಇದು ಒಂದು ಕುದಿ ಬಂದ್ರೆ ಚಿಕನ್ ಸಾಂಬಾರ್ ಆಯ್ತು ನೋಡಿ ಈ ಕಡೆ ನಿಮಗೆ ಬಾಣಲಿಲೆ ಒಂದು ಮುದ್ದೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೀರು ಕುದಿತಾ ಇದೆ ಇದಕ್ಕೆ ಸ್ವಲ್ಪ ಹಸಿಟ್ ಹಾಕ್ತೀನಿ ಈ ತರ ಕುದಿತರ ನೀರಿಗೆ ಸ್ವಲ್ಪ ಹಸಿಟ್ ಹಾಕಿದ್ರೆ ಬೇಗ ಆಗುತ್ತೆ ನೋಡಿ ತಿರ್ಸ್ಕೋಬೇಕು ಹಸಿಟ್ ಹಾಕಿ ತಿರ್ಸ್ಕೊಳ್ತೀನಿ ನಾನು ನೋಡಿ ಮುದ್ದೆನೂ ಆಗಿದೆ ಇವಾಗ ಇದನ್ನ ಉಂಡೆ ಕಟ್ಕೊಳ್ಳೋಣ ನೋಡಿ ಈ ತರ ಮುದ್ದೆ ಹಿಂಗಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ